Hi friends, welcome back to my channel, Sri Devi Simple Life. Friends, nodi ivattu sayankala logana start madidini. Sayankala patre nella tolita idini. Patre toliyadanna torustha idaranta bejar maadkobedi. Yakandra log alva idu navenen maartivi kelsa na adanella torustha idini. Friends, bani ivattin log hegirutte anta nodana. Adakkinta modalu yarella videos nortta idira subscribe maadkon nodi. ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಐಕಾನ್ ಟಚ್ ಮಾಡಿದ್ರೆ ನಾನು ಹಾಕುವಂಥ ವಿಡಿಯೋಸು ನಿಮಗೆ ಮೊದಲು ಬಂದು ತಲುಪ್ತವೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಬನ್ನಿ ಫ್ರೆಂಡ್ಸ್ ನಾನು ಇವಾಗ ಪಾತ್ರೆನೆಲ್ಲ ತೊಳಿತೀನಿ ಪಾತ್ರೆ ತೊಳೆದೆ ಒಂದು ದೊಡ್ಡ ಕೆಲಸ ಮನೆಯಾಗ ಯಾಕಂದ್ರೆ ಮೂರು ಹೊತ್ತು ಊಟ ಮಾಡ್ತೀವಿ ಮೂರು ಹೊತ್ತು ಪಾತ್ರೆ ತೊಳಿತಾ ಇರ್ತೀವಿ ಆಗಾಗ ಆಗಾಗ ಕೂಡಿಸ್ಕೊಂಡು ಬೆಳಗ್ಗೆ ತಿಂದಿದ್ದು ಆಗ ತೊಳೆದು ಬಿಟ್ರೆ ಜಾಸ್ತಿ ಪಾತ್ರೆಗಳು ಬೀಳೋದಿಲ್ಲ ಬಟ್ ಒಂದೊಂದು ಟೈಮಲ್ಲಿ ನಾವು ಬೇಜಾರು ಮಾಡ್ಕೊತೀವಿ ಬೆಳಗ್ಗೆ ತಿಂದಿದ್ದು ಹಾಗ ಇಟ್ಟು ಮಧ್ಯಾಹ್ನದ್ದು ಸೇರಿಬಿಟ್ಟು ತೊಳೆಯೋಕ್ಕೆ ಹೋದರೆ ನಮಗೆ ಹೆವಿ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಆಗಾಗ ನಾವು ಕ್ಲೀನ್ ಮಾಡ್ಕೊತಾ ಇದ್ರೆ ನಮ್ಗೆ ಜಾಸ್ತಿ ಪಾತ್ರೆಗಳು ತಿಕ್ಕಕ್ಕೆ ಬೀಳೋದಿಲ್ಲ ಆಮೇಲೆ ನಮ್ಗೆ ನಿಂತ್ಕೊಂಡು ಕಾಲು ನೋವು ಬರೋದಿಲ್ಲ ಜಾಸ್ತಿ ಪಾತ್ರೆನ ಕೂಡಿ ಹಾಕ್ಕೊಂಡ್ರೆ ನಾವು ನಿಂತ್ಕೊಂಡು ಪಾತ್ರೆನ ತೊಳ್ಕೊತ ನಿಂದಿರ್ತೀವಲ್ಲ ಕಾಲು ನೋವು ಬರುತ್ತೆ ಮತ್ತು ಸೊಂಟ ನೋವು ಕೂಡ ಬರುತ್ತೆ ಫ್ರೆಂಡ್ಸ್ ಸಿಸ್ರಿನ್ ಆದಾರ್ಗಂತೂ ತುಂಬಾ ಪೇನ್ ಬರುತ್ತೆ ಸೊಂಟ ನೋವು ಹಾಗಾಗಿ ಸ್ವಲ್ಪ ಸ್ವಲ್ಪ ಆಗಾಗ ತೊಳ್ಕೊಂಬಿಟ್ರೆ ನಮ್ಗೆ ಆರಾಮಾಗಿರ್ತೀವಿ ನಾವು ಹಳ್ಳಿ ಕಡೆ ಎಲ್ಲ ಕೂತ್ಕೊಂಡು ಪಾತ್ರೆಗಳನ್ನು ತೊಳಿತಾ ಇದ್ವಿ ಅವಾಗ ನಮಗೇನು ಅನ್ನಿಸ್ತಾ ಇರಲಿಲ್ಲ ಇವಾಗ ಇಲ್ಲಿ ಸಿಟಿನಲ್ಲಿ ನಿಂತ್ಕೊಂಬಿಟ್ಟು ಪಾತ್ರೆ ತೊಳಿಬೇಕು ಎಷ್ಟೊತ್ತಿದ್ರು ಎಷ್ಟಿದ್ರು ನಿಂತ್ಕೊಂಡ ತೊಳಿಬೇಕು ಬಾತ್ರೂಮ್ಗಳಲ್ಲಿ ವಾಶ್ ಮಾಡ್ಕೊಳಕ್ಕಾಗಲ್ಲ ಯಾಕಂದರೆ ಬಾತ್ರೂಮು ಕೂಡ ಚಿಕ್ಕ ಚಿಕ್ಕ ಇರ್ತಾವೆ ಹಾಗಾಗಿ ಪಾತ್ರೆಗಳನ್ನೆಲ್ಲ ಅಲ್ಲಿ ತಿಕ್ಕೋಕ್ಕೂ ಆಗಂಗಿಲ್ಲ ನಮ್ಮ ಹಳ್ಳಿ ಕಡೆ ಆದರೆ ಮನೆ ಮುಂದೆ ಕೂತ್ಕೊಂಡು ಪಾತ್ರೆನೆಲ್ಲ ತೊಳೆದು ಬಿಡ್ತೀವಿ ಆದರೆ ಅಲ್ಲಿ ಅಲ್ಲಿ ಒಂದು ಪ್ರಾಬ್ಲಮ್ಮು ಏನಂದರೆ ನಾವು ತಿಕ್ಕಿರುವಂಥ ನೀರು ಎಲ್ಲ ರೋಡಲ್ಲಿ ಹರಿದು ಹೋಗಿಬಿಡುತ್ತೆ ಓಡಾಡೋಕ್ಕೆ ಅಲ್ಲೆಲ್ಲ ಗಲೀಜಾಕೈತಿ ಆವಾಗ ನಾವು ಚಿಕ್ಕವರಿದ್ದಾಗಂತೂ ಬರೀ ನಮ್ಮ ಅಕ್ಕಪಕ್ಕದ ಮನೆಯವರು ನೀರಿಂದ ನೀರಿನ ನಮ್ಮ ಮನೆ ಮುಂದೆ ಬಂತು ಅಂತ ಅವ್ರ ಜಗಳ ಮಾಡ್ತಿದ್ರು ಅವ್ರ ಮನೆ ಮುಂದೆ ಬಂತು ಅಂತ ಅವ್ರ ಜಗಳ ಮಾಡ್ತಾಯಿದ್ರು ಹಳ್ಳಿಗಳಲ್ಲಿ ಇದೇ ಥರ ಆಗ್ತಾ ಇರ್ತಿತ್ತು ಡೈಲಿ ಬಟ್ ಇಲ್ಲಿ ಸಿಟಿಯಾಗ ನೋಡಿದ್ರೆ ನಿಂತ್ಕೊಂಡು ತಿಕ್ಕೋದೊಂದು ಕಷ್ಟ ಆದರೆ ನಮ್ಮನೇಲಿ ನಾವು ತಿಕ್ಕೊಂಡು ನಮ್ಮನೇನ ನಾವು ನೀಟಾಗಿ ಇಟ್ಕೊತೀವಿ ಬಟ್ ಹಳ್ಳಿಗಳಲ್ಲಿ ಆ ಥರ ಇಲ್ಲ ಎಷ್ಟೊತ್ತಿದ್ರು ಹೊರಗಡೆ ಕೂತ್ಕೊಂಡು ತಿಕ್ಕಬೇಕು ಅದು ನಮ್ಮೂರಾಗಂತೂ ಹತ್ತತ್ರನೇ ಮನೆ ಇರ್ತವೆ ಒಂದು ಮನೆ ಬಿಟ್ಟು ಒಂದು ಮನೆ ಇರೋದಿಲ್ಲ ಒಂದು ಮನೆ ಪಕ್ಕನೇ ಇನ್ನೊಂದು ಮನೆ ಇರುತ್ತೆ ಜಾಗ ಅಂತೂ ಜಾಸ್ತಿ ಇರೋದೇ ಇಲ್ಲ ನಮ್ಮ ಹಳ್ಳಿ ಕಡೆ ನಾವೇನಾದರೂ ನಮ್ಮ ಊರಿಗೆ ಹೋದ್ರೆ ತೋರಿಸ್ತೀನಿ ನಿಮ್ಗೆ ನಮ್ಮ ಹಳ್ಳಿಯಲ್ಲಿ ನಮ್ಮ ಮನೆಗಳು ಹೆಂಗದವು ಎಷ್ಟು ಚಿಕ್ಕ ಚಿಕ್ಕದಾಗಿದ್ದಾವೆ ಆಮೇಲೆ ರೋಡ್ಗಳು ಎಷ್ಟು ಚಿಕ್ಕ ಚಿಕ್ಕದಾಗಿದ್ದಾವೆ ಸಂಧಿ ಸಂಧಿಯಲ್ಲಿ ಮನೆ ನಮ್ಮೂರ ಕಡೆ ಇವಾಗೆಲ್ಲ ಹೊಸದಾಗಿ ಮನೆ ಕಟ್ಟಿಸ್ಕೊಂಡವರು ಸ್ವಲ್ಪ ಜಾಗನ ಜಾಸ್ತಿ ಬಿಟ್ಕೊಂಡು ಮನೆ ಕಟ್ಟಿಸ್ಕೊತಾರೆ ಮುಂಚೆ ಹಂಗಿರಲಿಲ್ಲ ಹಳೆ ಮನೆಗಳಂತೂ ಒಂದು ಮನೆ ಪಕ್ಕ ಒಂದು ಮನೆ ಇರ್ತಿದ್ವು ಯಾವಾಗ ನೋಡಿದ್ರೂ ಒಬ್ರಿಗೊಬ್ರು ಜಗಳ ಮಾಡ್ಕೊತ ಇರಬೇಕು ಹಂಗೆ ಮನೆ ಕಟ್ಟಿದ್ರು ಹಳೆ ಕಾಲದಾಗ ಇವಾಗ ಅಷ್ಟು ಏನು ಪ್ರಾಬ್ಲಮ್ ಮಾಡ್ಕೊಳಂಗಿಲ್ಲ ಜಗಳ ಮಾಡ್ಕೊಳಂಗಿಲ್ಲ ಇವಾಗ ಯಾಕಂದರೆ ಎಲ್ಲರಿಗೂ ಬುದ್ಧಿ ಇವಾಗ ಚೆನ್ನಾಗಿದೆ ನಮ್ಮ ಮನೆ ಪಕ್ಕನ ನಾವು ಸ್ವಲ್ಪ ಜಾಗ ಬಿಟ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತಂದು ಚೆನ್ನಾಗಿ ಇವಾಗ ಮನೆ ಕಟ್ಟಿಸ್ಕೊತಾ ಇದ್ದಾರೆ ಹಳ್ಳಿ ಕಡೆಯೂ ಕೂಡ ನೋಡಿ ನಮಿತ ಹೆಂಗೆ ಮಾಡ್ತಾ ಇದ್ದಾಳೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಕೈ ಹಿಡಿದ್ಲು ಇವಾಗ ನಾನು ರಾತ್ರಿಗೆ ಇದು ಹಳೆ ವಿಡಿಯೋ ಇದು ಒಂದು ಅಮಾಸಿದಂತರೂ ಅಲ್ಲ ಅಮಾಸಿ ಹಿಂದಿನ ಎರಡು ದಿವಸದ ಹಿಂದಿನ ವಿಡಿಯೋ ಇದು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇದನ್ನು ಹಾಗಾಗಿ ಇವತ್ತು ನಾನು ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ರೈಸು ಮತ್ತು ಎಗ್ ಜೊತೆಗೆ ಆಲೂಗಡ್ಡೆ ಹಾಕಿಬಿಟ್ಟು ಪಲ್ಯ ಮಾಡಿದ್ವಿ ಚೆನ್ನಾಗಾಗಿತ್ತು ತುಂಬ ರೈಸ್ ಜೊತೆಗೆ ಸ್ವಲ್ಪ ಗ್ರೇವಿ ಥರ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಒಂದು ಸ್ವಲ್ಪ ಡ್ರೈ ಆಗಿತ್ತಲ್ಲ ಹಾಗಾಗಿ ಅನ್ನದ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೆ ಒಂದು ರೀತಿ ಚೆನ್ನಾಗೇ ಆಗಿತ್ತು ಆಮೇಲೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಇನ್ನೂ ನೋಡಿ ಊಟ ಮಾಡ್ತಾ ಇದ್ದಾರೆ ಮಕ್ಕಳು ಅವರಪ್ಪ ಕೂತ್ಕೊಂಡು ಗಂಡ ಹೆಂಡತಿ ಮಕ್ಕಳು ಒಂದು ಕುಟುಂಬ ನೋಡೋಕ್ಕೆ ಚೆನ್ನಾಗಿರುತ್ತೆ ಬಟ್ ಆ ಕುಟುಂಬದಲ್ಲಿ ಎಲ್ಲ ಕಷ್ಟಗಳು ಇರ್ತವೆ ನೋವುಗಳು ಇರ್ತವೆ ನಲಿವುಗಳು ಇರ್ತವೆ ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಸಾಗಿಸ್ಕೊಂಡು ಹೋಗೋದ ಒಂದು ಜೀವನ ಫ್ರೆಂಡ್ಸ್ ಎಲ್ಲರ ಮನೆಯಲ್ಲೂ ಎಲ್ಲ ಕಷ್ಟಗಳನ್ನು ಇರ್ತವೆ ಎಲ್ಲ ಮತ್ತು ಎಂಜಾಯ್ಮೆಂಟೂ ಇರುತ್ತೆ ಕಷ್ಟನೂ ಅಷ್ಟೇ ಇರುತ್ತೆ ಫ್ರೆಂಡ್ಸ್
ನಮ್ಮ ಕೈಯಲ್ಲಿ ಐದು ಬೆರಳು ಸಮನಾಗಿಲ್ಲಲ್ಲ, ಹಾಗಾಗಿ ಎಲ್ಲರ ಮನೆಯಲ್ಲೂ ಒಂದೊಂದು ಥರ ಕಷ್ಟಗಳು ಇರ್ತಾವೆ, ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ನಾವು. ನೋಡಿ ಇವಾಗ ನಾನು ಬೆಳಿಗ್ಗೆ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವ್ಲಾಗ್ನ. ನಮಿತಾಗ ಎದ್ದು ಬಂದ್ಲು ನೋಡಿ, ನವ್ಯಾನು ಕೂಡ ಎದ್ದು ನಿಂತಿದ್ಲು. ನಮ್ಮ ಮನೆಯವರು ಬೇಗನೆ ಆಫೀಸಿಗೆ ಹೋದರು, ಶನಿವಾರ ಇದು ಶನಿವಾರದ ವ್ಲಾಗ್ ಇದು, ಬೇಗನೆ ಆಫೀಸಿಗೆ ಹೋದ್ರು ಅವರು. ಹಂಗಾಗಿ ನಾಷ್ಟ ಮಾಡೋದೇನು ಅಷ್ಟು ಬೇಗ ಮಾಡಬೇಕು ಅನ್ನೋದೇನು ಇರಲಿಲ್ಲ. ಹಂಗಾಗಿ ನಮಿತಂದು ಕೂಲ್ದು ಎಲ್ಲ ಡ್ರೈ ಆಗಿತ್ತು, ತಲೆ ವಾಶ್ ಮಾಡಿದ್ದೆ ಸಾಯಂಕಾಲ. ಹಂಗಾಗಿ ನಾನು ಆಕಿಗೆ ಎಣ್ಣೆ ಹಚ್ತೀನಿ ಬಾ ಅಂತಂದೆ. ಆಮೇಲೆ ಆಕಿಗೆ ಎಣ್ಣೆ ಹಚ್ತಾ ಇದ್ದೀನಿ ನೋಡಿ, ತಲೆಗೆ ತುಂಬ ಡ್ರೈ ಆಗಿಬಿಟ್ಟಿದ್ವು ಕೂಲ್ದೆಲ್ಲ. ಹಾಗಾಗಿ ಎಣ್ಣೆ ಹಚ್ತಾ ಇದ್ದೀನಿ, ಮಿಕ್ಸ್ ಎಣ್ಣೆ ಹಚ್ತಾ ಇಲ್ಲ ಇವತ್ತು, ಬರೀ ಕೊಬ್ಬರಿ ಎಣ್ಣೆ ಮಾತ್ರ ಹಚ್ತಾ ಇದ್ದೀನಿ. ಒಂದೊಂದು ಟೈಮು ನಾನು ಹರಳೆಣ್ಣೆ, ಬಾದಾಮಿ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮೂರು ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅದನ್ನು ಬಿಸಿ ಮಾಡಿ ಆರಿದ ಮೇಲೆ ಮಕ್ಕಳಿಗೆ ಹಚ್ತೀನಿ. ನಮ್ಮ ನವ್ಯಾಗಂತರೂ ಇವಾಗ ಸ್ವಲ್ಪ ನಾ ಎಣ್ಣೆ ಹಿಡಿಸುತ್ತಾ, ಯಾಕಂದ್ರೆ ಕೂದಲ ಎಲ್ಲ ಕಟ್ ಮಾಡಿಬಿಟ್ಟಿದ್ದೀವಲ್ಲ, ಹಂಗಾಗಿ ಆಕಿಗೆ ತಲೆ ಬಾಚೋ ಅಂತ ಟೆನ್ಷನ್ ಏನಿಲ್ಲ. ಮುಂಚೆ ತುಂಬಾ ಟೆನ್ಷನ್ ಕೊಡ್ತಾ ಇದ್ಲು ತಲೆ ಬಾಚಕ್ಕೆ, ಇವಾಗ ಮತ್ತೆ ತುಂಬ ಉದ್ದ ಬಂದುಬಿಟ್ಟಿದ್ದಾವೆ ಆಕಿ ಕೂದಲ, ಮತ್ತೆ ಕಟ್ಟಿಂಗ್ ಮಾಡಿಸ್ಬೇಕು ನಾವು. ಬಟ್ ಅವರು ಕಟ್ಟಿಂಗ್ ಮಾಡೋಕ್ಕೆ ಬರೋರು ಫ್ರೀ ಇಲ್ಲ, ಹಾಗಾಗಿ ಅವ್ರು ಬರೋವರೆಗೂ ವೇಟ್ ಮಾಡಬೇಕು. ಅವ್ರು ಬಂದಮೇಲೆ ಆಕಿಗೆ ಮತ್ತೆ ಇನ್ನೊಂದ್ಸಲ ಕಟ್ಟಿಂಗ್ ಮಾಡಿಸ್ಬೇಕು ನವ್ಯಾಗ. ನಮಿತಾಗ ಒಂದು ಸ್ವಲ್ಪ ಡೀಪಾಗಿನ ಹಚ್ತಾ ಇದ್ದೀನಿ ಎಣ್ಣೆನ, ಯಾಕಂದ್ರೆ ಆಕಿದು ಕೆಂದು ಕೂಲ್ದಲ್ಲ, ಎಷ್ಟು ಎಣ್ಣೆ ಹಚ್ಚಿದ್ರೂ ಎಣ್ಣೆ ಹಚ್ಚೈತೋ ಇಲ್ಲ ಅನ್ನೋಂಗೆ ಕಾಣಿಸ್ತಾ ಇರ್ತಾವೆ ಕೂಲ್ದ, ಕೆಂಚು ಕೂಲ್ದ ಅಂತಾರೆ ನಮ್ಮ ಊರ ಕಡೆ. ನಂದು ಹಂಗೆ ಇತ್ತು ಮುಂಚೆ, ನಮ್ಮ ನಮಿತನ ಕೂಲ್ದ ಐತಲ್ಲ ಹಂಗೆ ಇತ್ತು ಕೆಂಚು ಕೂಲ್ದ. ಇವಾಗ ಸ್ವಲ್ಪ ನಾನು ಕಲರ್ ಹಚ್ಕೊತೀನಲ್ಲ, ಹಂಗಾಗಿ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದ್ದವು, ನಾನು ಕೂಡ ಬ್ಲ್ಯಾಕ್ ಕಲರ್ ಹಚ್ಕೋಬೇಕು. ಎಲ್ಲ ಕೂಲ್ದ ವೈಟ್ ಕಾಣಿಸ್ತಾ ಇದ್ದವು, ಆಮೇಲೆ ಬ್ರೌನ್ ಕೂಲ್ದನು ಕಾಣಿಸ್ತಾ ಇದ್ದವು. ಹೋದ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮೆಹಂದಿ ಹಚ್ಕೊಂಡಿದ್ದೆ ನಾನು, ಬಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಮೆಹಂದಿ. ಇದಕ್ಕೆ ಹೇರ್ಸಿಗೆ ಒಳ್ಳೆಯದು ಮೆಹಂದಿ, ಬಟ್ ಕಲರ್ ಬ್ರೌನ್ ಕಲರ್ ಬಂದ್ಬಿಡುತ್ತೆ, ನಂಗೆ ಬ್ರೌನ್ ಕಲರ್ ಇಷ್ಟ ಆಗಂಗಿಲ್ಲ. ನಾವು ಚಿಕ್ಕವರಿರುವಾಗಿನಿಂದನೂ ಬ್ರೌನ್ ಕೂಲ್ದನ ನಮ್ಮದು ನ್ಯಾಚುರಲ್ ಆಗಿ ಬ್ರೌನ್ ಕೂಲ್ದನ ಇರೋದ್ರಿಂದ ಬ್ಲ್ಯಾಕ್ ಕೂಲ್ದನ ನಾನು ಇಷ್ಟಪಡ್ತೀನಿ. ಹಾಗಾಗಿ ಬ್ಲ್ಯಾಕ್ ಕಲರ್ನ ಹಚ್ಕೊತೀನಿ. ಇವಾಗ ಇನ್ನೂ ತಂದಿಲ್ಲ, ಡಿ ಮಾರ್ಟಿಗೆ ಹೋಗಬೇಕು. ಡಿ ಮಾರ್ಟಿಗೆ ಹೋದ್ರೆ ಎಲ್ಲನೂ ತೊಗೊಂಬರ್ಬೇಕು, ಇನ್ನೂ ಡಿ ಮಾರ್ಟಿಗೆ ಹೋಗಿಲ್ಲ. ಡಿ ಮಾರ್ಟಿಗೆ ಹೋದ್ರೆ ಎಲ್ಲ ಕಲರು ಅದನ್ನೆಲ್ಲ ತೊಗೊಂಬರ್ಬೇಕು ಫ್ರೆಂಡ್ಸ್. ಇಲ್ಲಿ ಅಂಗಡಿಯಲ್ಲಿ ಸಿಗುತ್ತಾ ಬಟ್ ದುಬಾರಿ, ಹಾಗಾಗಿ ಇಲ್ಲೇ ಇನ್ನೇ ಒಂದು ಎರಡು ಮೂರು ದಿವಸ ತಡೆದು ಹೋದ್ರಾಯಿತು ಅಂತಂದು ವೇಟ್ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ನಮಿತಂದು ಹೇರ್ಸು ಚೆನ್ನಾಗಿ ಬೆಳೀತಾ ಇದೆ ಅವಳದು ಕೂಡ, ಗಂಟಾಗಿತ್ತು ತಾನ ಬಾಚ್ಕೊಂಡ್ಲ ಅಂದ್ರೆ ಈ ಥರ ಗಂಟು ಮಾಡ್ಕೊಂಬಿಡ್ತಾಳೆ. ಹಾಗಾಗಿ ನಿಧಾನವಾಗಿ ಬಿಡಿಸಿ ಆಕಿಗೆ ಜಡೆನ ಹಾಕಬೇಕು ಫ್ರೆಂಡ್ಸ್. ತುಂಬ ಹೈಟಲ್ಲಿ ಹಾಕು ಹೈಟಲ್ಲಿ ಹಾಕು ಅಂತ ಕೇಳ್ತಾ ಇರ್ತಾಳೆ, ನೆತ್ತಿ ಮ್ಯಾಗ ಹಾಕ್ಬೇಕಂತ ಆಕಿಗೆ ಜುಟ್ಟನ್ನ. ಆಮೇಲೆ ತಲೆ ಡ್ರೈ ಆಗಿರುತ್ತಲ್ಲ ಅದು ಆಕಿಗೆ ಕಡ್ತಾ ಬರುತ್ತಾ, ಇಲ್ಲಿ ಕೆರಿ ಇಲ್ಲಿ ಕೆರಿ ಬಚಂಕಿತವನ್ ಕೆರಿ ಅಂತ ಇರ್ತಾಳೆ. ಸ್ವಲ್ಪ ಆಕಿದು ಡ್ರೈ ಸ್ಕಿನ್ ಅಂತಲೇ ಹೇಳ್ಬೋದು, ನಂದು ಡ್ರೈ ಸ್ಕಿನ್ನು, ನಮ್ಮ ನಮಿತಂದು ಕೂಡ ಡ್ರೈ ಸ್ಕಿನ್ನು. ಆಕಿನೂ ಯಾವಾಗ ನೋಡಿದರೂ ಕಡಿತಾ ಇರುತ್ತೆ ತಲೆ, ಹಂಗಾಗಿ ಆಕಿಗೆ ಆಗಾಗ ನಾ ಎಣ್ಣೆ ಹಚ್ತಾನೇ ಇರ್ತೀನಿ. ಎಣ್ಣೆ ಹಚ್ಚಲಿಲ್ಲ ಅಂದ್ರೆ ಮತ್ತಿಟ್ಟು ಅದು ಡ್ರೈ ಆಗಿ ಇನ್ನೊಂದು ಸ್ವಲ್ಪ ಇಚ್ಚಿಂಗ್ ಆಗಿಬಿಡುತ್ತೆ, ಹಾಗಾಗಿ ಎಣ್ಣೆ ಹಚ್ತಾ ಇರ್ತೀನಿ ಯಾವಾಗ್ಲೂ. ಯಾವಾಗಾರೊಮ್ಮೆ ಒಂದಿನ ಬಿಟ್ಟರೆ ಸ್ಟಾರ್ಟ್ ಆಕಿದು ಇಲ್ಲಿ ಕಡಿತೈತಿ ಇಲ್ಲಿ ಕಡಿತೈತಿ ಅಂತ ಹೇಳ್ತಾ ಇರ್ತಾಳೆ, ಹೊಟ್ಟಾಗುತ್ತಲ್ಲ. ಹಾಗಾಗಿ ಮಕ್ಕಳಿಗೆ ನಾವು ಕೂದಲಿನ ಆರೈಕೆ ಮಾಡಿದ್ರೆ ಮುಂದೆ ಚೆನ್ನಾಗಿರ್ತಾವೆ ಕೂಲ್ದ. ಹಂಗಾಗಿ ಎಣ್ಣೆನ ಒಂದು ಸ್ವಲ್ಪ 15 ದಿವಸಕ್ಕೊಂದ್ಸಲ ನಾವು ಡೀಪಾಗಿ ತಲೆ ತುಂಬ ಎಣ್ಣೆ ಹಚ್ಚಿದ್ರೆ ಚೆನ್ನಾಗಿರ್ತಾವೆ ಕೂಲ್ದ ಫ್ರೆಂಡ್ಸ್. ನೋಡಿ ಇವಾಗ ತುರ್ಬ ಕಟ್ಟಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಮಿತಾ ತುರ್ಬ ಹಾಕಿದ್ದೀನಿ, ಮಸ್ತ್ ಕಾಣಿಸ್ತಾ ಇತ್ತು, ಅದರಲ್ಲೂ ಈ ಡ್ರೆಸ್ನಲ್ಲಿ ತುಂಬಾ ಚೆನ್ನಾಗಿತ್ತು. ಈ ಡ್ರೆಸ್ಸು ಲಿಂಕ್ ಕೊಡಿ ಅಂತ ಕೇಳಿದ್ರು, ಕೊಟ್ಟಿದ್ದೀನಿ, ಬಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ, ಅದು ಹೊರಗಡೆ ತರೋದೇ ಬೆಸ್ಟ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಾನು ಅಂಗಡಿಗೆ ಹೋಗಿ ಕೆಲವೊಂದು ಪ್ರಾಡಕ್ಟ್ ಚೆನ್ನಾಗಿರ್ತವೆ, ಒಂದು ಕೆಲವೊಂದು ಪ್ರಾಡಕ್ಟು ಚೆನ್ನಾಗಿರಲ್ಲ. ಆನ್ಲೈನಲ್ಲಿ ರಿಟರ್ನ್ ಮಾಡ್ಬೋದು ಚೆನ್ನಾಗಿಲ್ಲ ಅಂತಂದ್ರೆ, ಬಟ್ ರಿಟರ್ನ್ ಮಾಡೋಕ್ಕೆ ಬೇಜಾರಾಗುತ್ತೆ. ಆಮೇಲೆ ತಗೊಂಡ್ಬಂದಮೇಲೆ ಮತ್ತೆ ರಿಟರ್ನ್ ಮಾಡ್ಬೇಕಂದ್ರೆ ಒಂಥರ ಹಿಂದೆ ಮನಸ್ಸನ್ನ ಹಿಂದೆ ಹಾಕ್ಕೊತೀವಿ. ನೋಡಿ ಎಷ್ಟು ಚೆನ್ನಾಗಾಗಿದ್ದಾಳೆ ತುರ್ಬ ಹಾಕ್ಕೊಂಡು. ಅದೇ ಎಲ್ಲ ಆಕಿಗೆ ತಲೆ ಬಾಚಿ, ಆಮೇಲೆ ನಾನು ಕೂಡ ತಲೆಗೆ ಎಣ್ಣೆ ಹಚ್ಕೊಂಬಿಟ್ಟು ಆಲೆ ಟೈಮ್ ಆಗ್ತಾ ಹೋಗ್ತಾ ಇತ್ತು. ಮತ್ತು ನಾನು ನಾಷ್ಟ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ.
ಉಪ್ಪಿಟ್ಟು ಮಾಡ್ಕೊಂಡ್ರಾಯ್ತು ನಾವು ಮೂರು ಮಂದಿ ಎಲ್ಲ ಅಂತಂದು. ಉಪ್ಪಿಟ್ಟಿಗೆ ಈರುಳ್ಳಿ ಟೊಮೆಟೊ ಅನ್ನೆಲ್ಲ ರೆಡಿ ಮಾಡ್ಕೊತ ಇದ್ದೆ. ಉಪ್ಪಿಟ್ಟು ಆಲ್ರೆಡಿ ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿನಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಮಾಡೋದು ಹೆಂಗೆ ಅಂತಂದು ಹಳೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೇನಾದರೂ ಚೆನ್ನಾಗಿ ಸಾಫ್ಟಾಗಿ ರುಚಿಯಾಗಿ ಉಪ್ಪಿಟ್ಟಿನ ರೆಸಿಪಿ ಬೇಕು ಅಂದರೆ ನಾನು ನನ್ನ ಚಾನೆಲ್ನಲ್ಲಿ ಐತಿ, ಆಮೇಲೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಬೇಕಂದವರು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಈ ಥರ ಎಲ್ಲ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಆಮೇಲೆ ಮೆಣಸಿನ್ಕಾಯಿ ಎಲ್ಲ ಸಪ್ರೇಟ್ ಮಾಡಿ ನೀಟಾಗಿ ಇಟ್ಕೊಂಡ್ರೆ ಅಡುಗೆ ಮಾಡಬೇಕಾದ್ರೆ ಈಸಿಯಾಗಿ ತೊಗೋಬೋದು ಅಡುಗೆ ಮಾಡೋಕ್ಕೆ. ನೋಡಿ ನಮಿತಾ ಹಾಯ್ ಮಾಡ್ತಾ ಇದ್ದಾಳೆ, ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದಾಳೆ. ನಿನ್ನೆ ಲಾಗಲ್ಲಿ ಆಕಿನ ಸ್ಟಾರ್ಟ್ ಮಾಡಿದ್ಲು, ಎಲ್ಲರೂ ಖುಷಿ ಪಟ್ರಿ, ಎಲ್ಲರೂ ಚೆನ್ನಾಗಿ ಮಾಡ್ತಾಳೆ ನಮಿತಾ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಧನ್ಯವಾದಗಳು. ಆಕಿ ತುಂಬ ಚೆನ್ನಾಗಿ ಮಾಡ್ತಾಳೆ, ಬಿಡೋದಿಲ್ಲ ನಾನು ಮಾಡೋಕ್ಕೆ. ಓದೋದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡು ಅಂತ ಬೈತಾ ಇರ್ತೀನಿ ಆಕಿಗೆ. ನೋಡಿ ಟೊಮೆಟೊ ಅನ್ನೆಲ್ಲ ಹೆಚ್ಕೊತಾ ಇದ್ದೀನಿ ಉಪ್ಪಿಟ್ಟಿಗೆ. ಈರುಳ್ಳಿನ ಫಸ್ಟ್ಗೆ ನಾವು ನೀರಾಗಿ ಹೆಚ್ಚಿಟ್ಟು ಹಾಕಿಬಿಟ್ರೆ ಕಾಕು ಬರೋದಿಲ್ಲ, ಕಣ್ಣೂರಿ ಬರುತ್ತೆ. ನಾನು ಪ್ರತಿ ಸಲ ಯಾವಾಗಾದರೂ ಹೆಚ್ಚೋದನ್ನು ತೋರಿಸ್ಬೇಕಾದ್ರೆ ಇನ್ನು ಹೇಳ್ತಾನೆ ಇರ್ತೀನಿ, ಯಾಕಂದ್ರೆ ಈರುಳ್ಳಿ ಭಾಳ ಕಾಕಿರ್ತಾವಲ್ಲ. ಆವಾಗ ನಾವು ನೀರಾಗಿ ಹಾಕಿಬಿಟ್ಟು ತೊಳೆದು ಸ್ವಚ್ಛಾಗಿ ತೊಳೆದು ಇದನ್ನು ಹೆಚ್ಕೋಬೇಕು ಫ್ರೆಂಡ್ಸ್, ಯಾಕಂದ್ರೆ ಅದ್ರ ಮೇಲುಗಡೆ ಕಪ್ಪು ಇರುತ್ತಲ್ಲ, ಅದು ಹೊಟ್ಟೆಗೆ ಹೋಗಬಾರ್ದು, ತುಂಬಾ ಡೇಂಜರ್ ಅದು. ಫಂಗಸ್ ಅಂತಾರೆ ಅದಕ್ಕೆ, ಬೂಸ್ಟು ಅಂತಾರೆ. ಆಮೇಲೆ ಕಪ್ಪು ಇರುತ್ತದು, ತುಂಬ ಚೆನ್ನಾಗಿರೋದಿಲ್ಲ. ಹಂಗಾಗಿ ಅದನ್ನ ನೀಟಾಗಿ ತೊಳೆದ್ಬಿಟ್ಟು ನಾವು ಅಡುಗೆ ಮಾಡ್ಕೋಬೇಕು. ಮಾಡೋಕ್ಕೆ ರವಾನ ಹುರಿದ್ಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಉಪ್ಪಿಟ್ಟು, ಈ ಥರ ಹುರಿದ್ಬಿಟ್ಟು ಮಾಡಿದ್ರೆ ನಮಗಂತರೂ ಎಲ್ಲರಿಗೂ ಇಷ್ಟ ಈ ಉಪ್ಪಿಟ್ಟು. ನೋಡಿ ಬಾಯಲ್ಲೇ ನೀರು ಬರುತ್ತೆ, ನೋಡಿದರೆ ಅಷ್ಟು ಚೆನ್ನಾಗೈತಿ, ಸೂಪರ್ ಆಗಿರುತ್ತೆ. ಇದ್ರ ಜೊತೆ ಖಾರ ಚುಮಾರಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಚೌ ಚೌ ಇದು ಮಿಕ್ಸ್ಚರ್ ಅಂತಾರಲ್ಲ ಬೆಂಗಳೂರು ಸೈಡು, ಅದನ್ನು ಹಾಕ್ಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗೇನು ನಾ ಉಪ್ಪಿಟ್ಟು ರೆಡಿ ಆಯಿತು. ನನಗೆ ನವ್ಯಾಗ ಒಂದು ಪ್ಲೇಟಿಗೆ ಹಾಕ್ಕೊಳಕತ್ತೀನಿ, ನಮಿತಾಗ ಒಂದು ಪ್ಲೇಟಿಗೆ ಹಾಕ್ತೀನಿ. ಇನ್ನೇನು ತಿನ್ನೋದಷ್ಟೇ ಕೆಲಸ, ತಿಂದುಬಿಟ್ಟು ಮತ್ತು ಮುಂದಿನ ಕೆಲಸ ಮಾಡ್ಕೋಬೇಕು. ನಾನು ಕೂಡ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ, ಚಿಕ್ಕ ಚಿಕ್ಕದಾಗೆ ಹಾಕ್ತೀನಿ. ಒಂದೊಂದು ದಿನ ಚಿಕ್ಕ ಚಿಕ್ಕದಾಗಿ ಬರುತ್ತೆ, ಒಂದೊಂದು ದಿನ ದೊಡ್ಡದು ಬರುತ್ತೆ. ವಿಡಿಯೋ ಫ್ರೀ ಇದ್ದಾಗ ಚೆನ್ನಾಗಿ ದೊಡ್ಡದು ಮಾಡಿರ್ತೀನಿ, ಬ್ಯುಸಿ ಇದ್ದಾಗ ಈ ಥರ ಚಿಕ್ಕ ಚಿಕ್ಕದು ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಲಾಗ್ಸ್ನ. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಧನ್ಯವಾದಗಳು. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಜೀವನದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸಿದ್ರೆ ನಮ್ಗೆ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಇನ್ನೊಬ್ರಿಗೆ ಒಳ್ಳೆಯದಾಗಲಿ ಅಂತ ನಾವು ಎಷ್ಟು ಕೇಳ್ಕೊತೀವೋ ಅಷ್ಟು ನಮಗೆ ಒಳ್ಳೆಯದಾಗುತ್ತೆ. ಪ್ಲೀಸ್ ನೀವು ಕೂಡ ಅದೇ ರೀತಿ ಇನ್ನೊಬ್ರಿಗೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ಳಿ. ಆಮೇಲೆ ನಾಷ್ಟನ ಮಾಡೋಕ್ಕೆ ನಮಿತಾ ಬರಿತಾ ಇದ್ಲು ಕೊಟ್ಟೆ ಆಕಿಗೆ. ನಾ ಆಕಿ ಕೊಟ್ಬಿಟ್ಟು ನವ್ಯಾಗ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿನ್ನೋದ್ರೊಳಗೆ ಟೈಮೇ ಆಗಿ ಹೋಗುತ್ತೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.